ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು ನಿಮಗೆ ನಿಮ್ಮ ಸಿಲೆಬಸ್ಗೆ ಇಟ್ಟಂತಹ ಹಣತೆ ನನ್ನ ಹಣತೆ ಅನ್ನುವಂಥ ಕವನವನ್ನು ಬರೆದ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಇವತ್ತು ನಾವು ಜಿ ಎಸ್ ಶಿವರುದ್ರಪ್ಪ ಅವರ ಜೀವನ, ಅವರ ವಿದ್ಯಾಭ್ಯಾಸ, ಅವರ ವೃತ್ತಿ, ಕವಿಯ ಕೃತಿಗಳು ಮತ್ತು ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಇವೆಲ್ಲದರ ಬಗ್ಗೆ ನಾವು ತಿಳ್ಕೊತೀವಿ. ಅವರ ಪರಿಚಯವನ್ನು ಓದುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಕಲಿಯುವಂತಹ ಉದ್ದೇಶ ಏನು ಅಂದರೆ ಅವರ ವೈಯಕ್ತಿಕ ಜೀವನದ ವಿವರಗಳನ್ನು ತಿಳ್ಕೊಳ್ಳುವಂಥದ್ದು. ಜಿ ಎಸ್ ಶಿವರುದ್ರಪ್ಪನವರು ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡಿದ್ರು, ಬಡತನದಲ್ಲಿದ್ದರೂ ಕೂಡ ಅವರು ಹೇಗೆ ಮುಂದೆ ಬಂದು ಸಾಹಿತ್ಯ ರಚನೆಯಲ್ಲಿ ತೊಡಕೊಂಡ್ರು ಮತ್ತು ಸಾಹಿತ್ಯವನ್ನು ಬೆಳೆಸ್ತಾ ಹೋದರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಅದಕ್ಕೋಸ್ಕರ ನಾವು ಅವರ ವೈಯಕ್ತಿಕ ಜೀವನ ವಿವರಗಳನ್ನು ತಿಳಿಸೋದು ಇದ್ರ ಉದ್ದೇಶ ಆಗಿದೆ. ಮತ್ತು ಅವರ ಸಾಹಿತ್ಯದ ಧೋರಣೆಯ ಕುರಿತು ಅರಿವು ಮೂಡಿಸೋದು. ಹಾಗೆ ನೋಡಿದ್ರೆ ಜಿ ಎಸ್ ಶಿವರುದ್ರಪ್ಪನವರು ನವೋದಯ ಮತ್ತು ನವ್ಯ ಈ ಎರಡೂ ಘಟ್ಟದ ಸಾಹಿತ್ಯದ ರಚನೆಯನ್ನು ಮಾಡಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅವರ ಸಾಹಿತ್ಯದಲ್ಲಿ ನಾವು ಒಂದು ಸರಿಗೆ ನವೋದಯ ಘಟ್ಟದ ಪ್ರಕೃತಿ ವರ್ಣನೆ, ಇಂತಹ ಆಧ್ಯಾತ್ಮಿಕ ಭಾವನೆ ಇವುಗಳನ್ನು ಕಾಣ್ತಾ ಹೋದರೆ, ಇನ್ನೊಂದು ಸಂದರ್ಭದಲ್ಲಿ ನವ್ಯ ಸಾಹಿತ್ಯದ ಲಕ್ಷಣಗಳನ್ನು ಕೂಡ ಕಾಣ್ತೀವಿ. ಅಂದರೆ ನಮ್ಮ ಸಮಾಜದಲ್ಲಿ ಇದ್ದಂತಹ ಭ್ರಷ್ಟಾಚಾರ, ನಿರ್ದಯತೆ ಇವುಗಳ ವಿರುದ್ಧ ದನಿ ಎತ್ತುವಂತಹ ಅಥವಾ ಅದರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸುವಂತಹ ಭಾವನೆಗಳನ್ನು ಕಾಣ್ತೀವಿ. ಇವೆಲ್ಲವುಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಇದರ ಉದ್ದೇಶ ಆಗಿದೆ. ಇದರಿಂದ ನಾವು ಪಡ್ಕೊಳ್ಳುವಂತಹ ಫಲಗಳು ಅಂತ ಹೇಳಿದ್ರೆ, ಸಾಹಿತ್ಯದಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಸಾಹಿತ್ಯದಲ್ಲಿ ಅಭಿರುಚಿ ಬೆಳೆಯುತ್ತೆ. ಜಿ ಎಸ್ ಶಿವರುದ್ರಪ್ಪನವರ ಸಾಹಿತ್ಯದಲ್ಲಿ ಅಭಿರುಚಿ ಬೆಳೆಯೋದ್ರ ಜೊತೆಗೆ ನಾವು ಕನ್ನಡ ಸಾಹಿತ್ಯದ ಬೇರೆ ಲೇಖಕರ ರಚನೆಗಳಲ್ಲೂ ಕೂಡ ಅಭಿರುಚಿಯನ್ನು ಬೆಳೆಸ್ಕೊತಾ ಹೋಗ್ತೀವಿ. ಅವರ ಸಾಹಿತ್ಯ ಹೇಗಿದೆ, ಅವರು ಬರೆದಂತಹ ಕವನಗಳು, ಅವರು ಬರೆದಂತಹ ವಿಮರ್ಶಾ ಕೃತಿಗಳು ಇವೆಲ್ಲದರಲ್ಲೂ ಕೂಡ ನಮ್ಮ ಅಭಿರುಚಿ ಬೆಳೆಯುತ್ತೆ. ಮತ್ತು ಕವನಗಳನ್ನು ಓದುವಂತಹ ಆಸಕ್ತಿ ಮೂಡುತ್ತೆ. ಅವರ ಕವನಗಳು ಎಷ್ಟು ಸುಂದರವಾದಂತಹ ಕವನಗಳನ್ನು ಅವರು ಬರೆದಿದ್ದಾರೆ. ಅಂಥ ಕವನಗಳನ್ನು ಓದೋದ್ರ ಬಗ್ಗೆ ಕೂಡ ನಮ್ಮಲ್ಲಿ ಆಸಕ್ತಿ ಬೆಳೀತಾ ಹೋಗುತ್ತೆ. ಜಿ ಎಸ್ ಶಿವರುದ್ರಪ್ಪ ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು 1926 ಫೆಬ್ರವರಿ 7ರಂದು ಜನಿಸಿದ್ರು ಶಿಕಾರಿಪುರದ ಶಿವಮೊಗ್ಗದಲ್ಲಿ. ಇವರ ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ಇವರ ವಿದ್ಯಾಭ್ಯಾಸ ಹೊನ್ನಾಳಿ ಕೋಟೆಹಾಳಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಇವರು ಪಡ್ಕೊಂಡ್ರು. ನಂತರ ರಾಮಗಿರಿ, ಬೆಲಗೂರುಗಳಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಪಡ್ಕೊಂಡ್ರು. ದಾವಣಗೆರೆ, ತುಮಕೂರುಗಳಲ್ಲಿ ಪ್ರೌಢಶಾಲೆ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ಪಡೆದ್ರು. 1949ರಲ್ಲಿ ಮಹಾರಾಜ ಕಾಲೇಜಿನಲ್ಲಿ BA ಆನರ್ಸ್ ಪದವಿಯನ್ನು ಪಡೆದ್ರು. 1953ರಲ್ಲಿ MA ಪದವಿಯನ್ನು ಅದು ಸುವರ್ಣ ಪದಕವನ್ನು ಗಳಿಸೋದ್ರ ಮೂಲಕ ಇವರು ಪಡೆದ್ರು. 1955ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವ್ಯಾಸಂಗ ಪ್ರಾರಂಭಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದ್ರು. ಇವರು ಕುವೆಂಪು ಅವರ ಮೆಚ್ಚಿನ ಶಿಷ್ಯ ಆಗಿದ್ದರು. ಅವರ ಒಂದು ಗೈಡ್ಶಿಪ್ನಲ್ಲಿ ಇವರು ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡ್ರು. ಇವರು ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಅಧ್ಯಾಪಕರಾಗಿ ಮೊದಲು ಕಾರ್ಯನಿರ್ವಹಿಸಿದ್ರು. ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಉಪ ಪ್ರಾಧ್ಯಾಪಕರು ಆಗಿದ್ದು ನಂತರ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ನಿವೃತ್ತಿಯ ನಂತರ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಕುವೆಂಪು ಪೀಠದ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಜ್ಯ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಇವರು ದುಡಿದಿದ್ದಾರೆ. ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸಿದಂತಹ ಅನುಭವವನ್ನು ಹೊಂದಿದ್ದಾರೆ.
ಈಗ ಇವರ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವರು ಕುವೆಂಪು ಅವರ ಪ್ರಭಾವದಲ್ಲಿ ಬೆಳೆದವರು, ಕುವೆಂಪು ಅವರ ಶಿಷ್ಯರಾಗಿದ್ದಂಥವರು, ಕುವೆಂಪು ಅವರ ಹೆಜ್ಜೆ ಗುರುತಿನ ಮೇಲೆ ನಡೆಯುವಂತಹ ಶಿಷ್ಯರಾಗಿ, ಪ್ರೀತಿಯ ಶಿಷ್ಯರಾಗಿ ನವೋದಯ ಸಾಹಿತ್ಯದ ಪ್ರಭಾವದಲ್ಲಿ ಬೆಳೆಯೋದಕ್ಕೆ ಪ್ರಾರಂಭಿಸಿದ್ರು. ಹಾಗಾಗಿ ಇವರ ಪ್ರಾರಂಭದ ಕಾವ್ಯಗಳಲ್ಲಿ, ಸಾಹಿತ್ಯದಲ್ಲಿ, ಕವನಗಳಲ್ಲಿ ನವೋದಯ ಮನೋಧರ್ಮ, ನವೋದಯ ಅಭಿವ್ಯಕ್ತಿ ವಿಧಾನವನ್ನು ನಾವು ಕಾಣ್ತಾ ಹೋಗ್ತೀವಿ. ಮುಂದೆ ಅದೊಂದು ಸ್ಪಷ್ಟ ರೂಪವನ್ನು ಪಡೆದು ಕಾವ್ಯದ ಸ್ವರೂಪವನ್ನು ಬದಲಾಯಿಸಿಕೊಂಡಿದ್ದು ನಂತರದ ಸಂದರ್ಭದಲ್ಲಿ ನಾವು ನೋಡಬಹುದು. ಇವರ ಮೊದಲ ಕವನ ಸಂಗ್ರಹ ಸಾಮಗಾನ. ಈ ಸಾಮಗಾನ ಸಂಗ್ರಹ 1950ರಲ್ಲಿ ಪ್ರಕಟವಾಗಿದ್ದು, ಇದರಲ್ಲಿ ಬರುವಂತಹ ತಾಯಿ ಮಗುವಿನಲ್ಲಿ ಕಾಣುವ ಉಪಮಾನಗಳು ಅಪ್ಪಟ ಕುವೆಂಪು ಅವರದು. ಅಂದರೆ ಕುವೆಂಪು ಅವರ ಶಿಷ್ಯರಾಗಿದ್ದವರು ಕುವೆಂಪು ಅವರ ರೀತಿಯಲ್ಲೇ ಕವನಗಳನ್ನು ಬರೆದ್ರು, ಅವರ ರೀತಿಯ ಉಪಮಾನಗಳನ್ನೇ ಇಲ್ಲಿ ಬಳಸ್ಕೊಂಡ್ರು. ಈ ಕವನ ಸಂಗ್ರಹದಲ್ಲಿ ನವೋದಯ ಕಾವ್ಯದ ನಿಸರ್ಗ ಪ್ರೇಮ, ಆದರ್ಶವು, ಆಧ್ಯಾತ್ಮಿಕ ಒಲವು ಎಲ್ಲ ಎದ್ದು ಕಾಣುತ್ತೆ. ಅಂಥ ಒಂದು ಕವನಗಳು ಅಂದರೆ ನವೋದಯದ ಯಾವ ಲಕ್ಷಣಗಳಿದ್ದಾವೋ, ನಿಸರ್ಗ ಪ್ರೇಮ, ಆಧ್ಯಾತ್ಮಿಕ ಒಲವು, ಇವುಗಳು ಎದ್ದು ಕಾಣೋ ಹಾಗೆ ಈ ಕವನ ಸಂಗ್ರಹ ಇದೆ. ಈ ಕವನ ಸಂಗ್ರಹದ ಎರಡನೇ ಕವನ ಅಲ್ಲಿ ಇಲ್ಲಿ, ಇದರಲ್ಲಿ ದೇವರು ದೀನ ಅನಾಥರ ದುಃಖ ದರಿದ್ರರ ಮುರುಕು ಗುಡಿಸಿಲಲ್ಲಿ ಉಪವಾಸಿ ಅಂತ ಹೇಳ್ತಾರೆ. ಅಂದರೆ ಅಂತಹ ಬಡವರ ಮನೆಯಲ್ಲಿ ದೇವರೂ ಕೂಡ ಉಪವಾಸದಲ್ಲಿ ಇರ್ತಾನೆ ಅನ್ನುವಂತಹ ಭಾವನೆ ಅದು ಕೂಡ ಬರುತ್ತೆ. ಅವರ ಕಾವ್ಯದಿಂದ ಕ್ರಮೇಣ ಇದೇನು ವಿದ್ಯುದ್ರಾಜಿತ ರಥಗಾಮಿ ಅನ್ನುವಂತಹ ಒಂದು ಅಂಶ ಮಾಯ ಆಯಿತು. ದುಃಖ ದರಿದ್ರರು ಮಾತ್ರ ಉಳ್ಕೊಂಡ್ರು. ಅಂದರೆ ಮುಂದೆ ಮುಂದೆ ಇವರು ಗಟ್ಟಿದನವನ್ನು ಪಡ್ಕೋತಾ ಹೋದರು ಸಾಹಿತ್ಯ ರಚನೆಯಲ್ಲಿ. ಪ್ರೀತಿ, ಕರುಣೆ, ಸ್ನೇಹ, ಮರುಕ ಇವೇ ನಮ್ಮ ದೇವರು ಅನ್ನುವಂತಹ ಒಂದು ನಿಲುವಿಗೆ ಅವರು ಬರ್ತಾ ಹೋದ್ರು. ಆಧ್ಯಾತ್ಮಿಕ ಒಲವು ಇವೆಲ್ಲವೂ ಇದ್ದಂಥದ್ದು, ಮುಂದೆ ಈ ಪ್ರೀತಿ ಕರುಣೆ ಸ್ನೇಹಗಳೇ ದೇವರಾಗೋದ್ವು ಅಂತ ಒಂದು ಬೆಳವಣಿಗೆ, ಇದು ಅತ್ಯಂತ ಸಹಜವಾದ ಬೆಳವಣಿಗೆ ಅವರಲ್ಲಿ ಕಂಡುಬಂತು. ಅಷ್ಟೇ ಅಲ್ಲ, ಎಲ್ಲೋ ಅಳುವ ಮಗು ಅವರ ಅಂತಃಕರಣವನ್ನು ಮುಟ್ಟಿ ಒಂದು ಸೊಗಸಾದ ಕವಿತೆಗೆ ಪ್ರೇರಣೆ ನೀಡಿದ್ದು ಕೂಡ ಅವರಲ್ಲಿ ಆದಂತಹ ಬದಲಾವಣೆಗಳನ್ನು ನಾವು ಬದಲಾವಣೆಯನ್ನು ಅದು ಸೂಚಿಸ್ತಾ ಹೋಗುತ್ತೆ. ಅವರು ಬರೆದಂತಹ ಕವನ ಸಂಕಲನಗಳು ಅಂತ ಹೇಳಿದ್ರೆ ಸಾಮಗಾನ, ಚಲುವು ಒಲವು, ದೇವಶಿಲ್ಪಿ, ದೀಪದ ಹೆಜ್ಜೆ, ಅನಾವರಣ, ತೆರೆದ ದಾರಿ, ಪ್ರೀತಿ ಇಲ್ಲದ ಮೇಲೆ, ಗೋಡೆ, ವ್ಯಕ್ತ ಮಧ್ಯ, ಓರೆ ಅಕ್ಷರಗಳು, ತೀರ್ಥವಾಣಿ, ಕಾರ್ತೀಕ, ಅಗ್ನಿಪರ್ವ, ಕಾಡಿನ ಕತ್ತಲಲ್ಲಿ, ಚಕ್ರಗತಿ, ಎದೆ ತುಂಬಿ ಹಾಡುವೆನು, ಇಂಥದ್ದು ಈ ಕವನ ಸಂಕಲನಗಳನ್ನ ನಾವು ನೋಡ್ತೀವಿ. ಅದೇ ಮೊದಲನೇ ಕವನ ಸಂಕಲನ ಸಾಮಗಾನ ಅನ್ನೋದನ್ನ ನೋಡ್ವಲ್ಲ, ನಂತರ ಅವರ ಚಿಂತನೆ ಬೆಳೀತಾ ಹೋಯ್ತು. ಸುಲಭ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಹಿಂದೆ ಸರಿದು ಸ್ವಂತ ಪ್ರತಿಕ್ರಿಯೆಯನ್ನ ಅವರು ಬೆಳೆಸ್ಕೋತಾ ಹೋದ್ರು. ಆಗ ನಮ್ಮ ಸಮಾಜದಲ್ಲಿ ಸುತ್ತಲೂ ಕಂಡಂತಹ ಈ ಭ್ರಷ್ಟಾಚಾರ, ಲಜ್ಜೆಗೇಡಿತನ, ನಿರ್ದಯತೆ ಇವುಗಳನ್ನು ಅರಗಿಸ್ಕೊಳ್ಳೋದ್ರಲ್ಲಿ ನಮ್ಮ ಶಿವರುದ್ರಪ್ಪನವರಿಗೆ ಸ್ವಲ್ಪ ಕಾಲ ಹಿಡಿತು. ದುಸ್ವಪ್ನ ಅನ್ನುವಂತಹ ಇವರ ಒಂದು ಕವನ ಏನಿದೆ ಅಲ್ಲ, ಈ ಕಾಲದ ಅವರ ಕಾವ್ಯದ ಮನೋಧರ್ಮಕ್ಕೆ ಕನ್ನಡಿ ಹಿಡಿದ ಆಗಿರುವಂತಹ ಒಂದು ಕವನ ಇದಾಗಿದೆ. ಹಾಗೆ ನನ್ನ ಸುತ್ತ ಅನ್ನುವಂತಹ ಕವನ ಇರ್ಬೋದು. ಮುಂದೆ ಬಂದಂತಹ ಕಾಡಿನ ಕತ್ತಲಲ್ಲಿ ಅನ್ನುವಂಥದ್ದು, ಇದು ಅವರ ಒಳಶೋಧನೆಯನ್ನು ಅವರು ತಮ್ಮಲ್ಲೇ ತಾವು ಏನನ್ನ ಅಭಿವ್ಯಕ್ತಿಸಬೇಕು ಅನ್ನೋದನ್ನು ಗುರುತಿಸೋದಕ್ಕೆ ಅಂದರೆ ಒಳಶೋಧನೆಯನ್ನು ಮಾಡಿದ್ದನ್ನು ಈ ಕವನಗಳಲ್ಲಿ ಕಾಣ್ತಾ ಹೋಗ್ತೀವಿ. ಏನನ್ನಾದರೂ ಬರೆಯಬೇಕೆಂದು ಕೂತರೆ ಈಚೀಚೆಗೆ ಏನೂ ತೆರೆಯುವುದೇ ಇಲ್ಲ ಅಂತ ಅವರು ಕವನದ ಮೂಲಕ ತಮ್ಮ ಕೊರಗನ್ನು ಹೇಳ್ಕೋತಾರೆ. ಕಾಡಿನ ಕತ್ತಲಲ್ಲಿ ಸಂಗ್ರಹದಲ್ಲಿ ಕಡೆಯ ಕವನ ಪ್ರೀತಿ ಇಲ್ಲದ ಮೇಲೆ, ಈ ಸಂಗ್ರಹ ಈ ಕಡೆಯ ಕವನ ಇದೆಯಲ್ಲ ಅದರಲ್ಲೇ ನಾವು ನೋಡಬಹುದು. ಕೊನೆಯ ಸಾಲುಗಳನ್ನು ಹೇಳ್ಬೋದು. ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿ ಗುಂಡುಗಳ ಕದನ ನಿಂತೀತು ಹೇಗೆ, ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಳು ತಪ್ಪೀತು ಹೇಗೆ, ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ, ಇಂಥ ಒಂದು ಕವನಗಳನ್ನು ಅವರು ಬರೆಯೋದಕ್ಕೆ ಪ್ರಾರಂಭಿಸಿದ್ರು. ಈ ಕವನ ಸಂಗ್ರಹಕ್ಕೆ ಸೇತುವೆಯ ರೀತಿಯಲ್ಲಿ ನಾನೇಕೆ ಬರೆಯುತ್ತೇನೆ ಅನ್ನುವಂತಹ ಕವನವನ್ನು ಬರೆದ್ರು. ಆ ಕವನದಲ್ಲಿ ತಾವು ಏನನ್ನು ಬರೀಬೇಕು ಅನ್ನೋ ಗುರಿಯನ್ನು ಅವರು ಸ್ಪಷ್ಟ ಮಾಡ್ಕೋತಾ ಹೋಗ್ತಾರೆ.
ದೇವರಿಂದ ದೂರವಾದರೂ ಆಧ್ಯಾತ್ಮದಿಂದ ದೂರವಾಗದ ಪ್ರೀತಿ ಅಂತಃಕರಣಗಳೇ ಜೀವನದ ಸಾರ್ಥಕ್ಯವನ್ನು ಕಾಣುವ ಸಾರ್ಥಕ್ಯ ಅನ್ನುವಂತಹ ಕವನಗಳ ರಚನೆ ಇವರು ಮಾಡಿದ್ರು. ಮಹಾದೇವಿ ಎಕ್ಕನಂತೆ ದೇವರಲ್ಲಿ ಇವರಿಗೆ ನಂಬಿಕೆ ಇರದೆ ಹೋದ್ರು. ಅವರು ಬರೆದಿರುವಂತಹ ಕವನದ ಒಂದು 3 ಸಾಲುಗಳನ್ನು ನೋಡ್ಬೋದು. ದಾಟಿ ಬಾ ಮಹಾದೇವಿ ಅಕ್ಕನ ಹಾಗೆ ನಿರ್ಭಯದ ನಿಲುವಿಗೆ ಆತ್ಮ ಗೌರವದ ಗಿರಿ ಶಿಖರದೆತ್ತರದಲ್ಲಿ ಅರಳಿಕೊಳ್ಳಲಿ ಬದುಕು ಹೊಸ ಬೆಳಕಿಗೆ. ಅಕ್ಕ ಮಹಾದೇವಿಯ ಹಾಗೆ ಎಲ್ಲವನ್ನೂ ದಾಟಿ ಬಂದು ಆತ್ಮ ಗೌರವದಲ್ಲಿ ಬದುಕಬೇಕು ಅನ್ನುವಂತಹ ನಿಲುವನ್ನ ಇವರು ಮತ್ತು ಒಂದು ಬೆಳಕನ್ನು ಕಂಡ ವಿಶ್ವಾಸದ ಕಾವ್ಯ ಇವರಿಂದ ಹೊರಬರ್ತಾ ಹೋಯಿತು. ಹೀಗೆ ಇವರು ಕಾವ್ಯ ರಚನೆಯನ್ನ ಮಾಡ್ತಾ ಹೋದ್ರು. ಮತ್ತೆ ಇವರ ಜಿ ಎಸ್ ಶಿವರುದ್ರಪ್ಪನವರ ಸಾಹಿತ್ಯ ಪ್ರಕಾರಗಳ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ರಚನೆಯನ್ನ ಮಾಡಿದ್ದಾರೆ. ಅದರಲ್ಲಿ ಇನ್ನೊಂದು ಮುಖ್ಯ ಪ್ರಕಾರ ಅವರು ರಚನೆ ಮಾಡಿರುವಂಥದ್ದು ಅಂದ್ರೆ ವಿಮರ್ಶೆ ಮತ್ತು ಮೀಮಾಂಸೆ. ಇವರ ವಿಮರ್ಶೆ ಮತ್ತು ಮೀಮಾಂಸೆ, ಇವರು ಬರೆಯುವಂತಹ ಸ್ಪಷ್ಟ ಚಿಂತನೆ ಹಾಗೂ ವಿಶಿಷ್ಟ ನಿರೂಪಣೆ ಇವರನ್ನ ಆ ಕಾಲದ ವಿಮರ್ಶಕರ ಪ್ರಥಮ ಪಂಕ್ತಿಯಲ್ಲಿ ನಿಲ್ಲಿಸತ್ತೆ ಅಂತ ಹೇಳಿ ಶೇಷಗಿರಿ ರಾವ್ ಅವರು ಹೇಳ್ತಾರೆ. ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂತಹ ವಿಮರ್ಶೆ ಮತ್ತು ಮೀಮಾಂಸಾ ಕೃತಿಗಳು ಅಂದರೆ ಪರಿಶೀಲನ, ವಿಮರ್ಶೆಯ ಪೂರ್ವ ಪಶ್ಚಿಮ, ಗತಿಬಿಂಬ, ಸೌಂದರ್ಯ ಸಮೀಕ್ಷೆ. ಇವರು PhDಗೋಸ್ಕರ ಆಯ್ಕೆ ಮಾಡಿಕೊಂಡಂತಹ ವಿಷಯ PhD ಮಹಾಪ್ರಬಂಧ ಪ್ರಕಟ ಮಾಡಿದ್ದು ಸೌಂದರ್ಯ ಸಮೀಕ್ಷೆ ಅನ್ನುವಂಥದ್ದು. ಕಾವ್ಯಾರ್ಥ ಚಿಂತನ, ಅನುರಣನ, ಪ್ರತಿಕ್ರಿಯೆ, ಕನ್ನಡ ಸಾಹಿತ್ಯ ಸಮೀಕ್ಷೆ, ಮಹಾಕಾವ್ಯ ಸ್ವರೂಪ, ಕನ್ನಡ ಕವಿಗಳ ಕಾವ್ಯ ಕಲ್ಪನೆ, ಇವು ಇವರು ಬರೆದಂತಹ ವಿಮರ್ಶೆ ಮತ್ತು ಮೀಮಾಂಸಾ ಕೃತಿಗಳು. ಜಿ ಎಸ್ ಶಿವರುದ್ರಪ್ಪನವರು ತಾವೇ ಒಂದು ಕಡೆ ಹೇಳ್ಕೋತಾರೆ. ಹೇಗೆ ಹೇಳ್ಕೋತಾರೆ ಅಂದ್ರೆ ವಿಮರ್ಶಕ ಹೇಗಿರಬೇಕು ಅಂತ. ಈಗ ಕುವೆಂಪು ಅವರು ಹೇಳಿದ್ರು, ದಯಮಾಡಿ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವಿ ಗುಡಿಯು ಕಲೆಯ ಬಲೆಯು ಅಂತ. ಹಾಗೆ ಇವರು ಕೂಡ ತಮ್ಮದೇ ಆದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದಂದ್ರೆ ಕವಿ ಕೃತಿಯನ್ನು ಕುರಿತು ವಿಮರ್ಶಕ ಹೇಳುವ ಮಾತು ಖಚಿತವಾಗಿರಬೇಕು, ಸರಳವಾಗಿರಬೇಕು. ವಿಮರ್ಶಕನ ದಿಟ್ಟ ನಿಲುವನ್ನು, ನಮ್ರತೆಯನ್ನು ಪ್ರಕಟಪಡಿಸುವಂತಿರಬೇಕು. ಅಂದ್ರೆ ವಿಮರ್ಶಕ ಹೇಗಿರಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಹೋದ್ರು. ಅವ್ನು ಹೇಳುವಂತಹ ಮಾತು ಖಚಿತ ಮತ್ತು ಸರಳವಾಗಿರಬೇಕು. ದಿಟ್ಟ ನಿಲುವನ್ನು, ಅದು ನಮ್ರತೆಯಿಂದ ವ್ಯಕ್ತಪಡಿಸುವ ಹಾಗೆ ಇರಬೇಕು. ಯಾವುದೇ ಖಡ್ಗವನ್ನು ತಗೊಂಡು ಕೃತಿಯನ್ನ ತುಂಡು ತುಂಡಾಗಿ ಹರಿಯುವಂಥದ್ದಲ್ಲ, ನಮ್ರತೆಯಿಂದ ಹೇಳಬೇಕು ಮತ್ತು ಸ್ಪಷ್ಟವಾಗಿ ಹೇಳಬೇಕು ಅನ್ನೋದು ಅವರ ಒಂದು ವಿಚಾರ ಆಗಿತ್ತು. ಇದಕ್ಕೆ ಅವರ ವಿಮರ್ಶೆಗಳೇ ಒಂದು ಸೊಗಸಾದ ನಿದರ್ಶನ ಕೂಡ ಆಗಿದ್ದಾವೆ. ಜಿ ಎಸ್ ಎಸ್ ಅವರ ವಿಮರ್ಶೆಯ ಭಾಷೆ, ಅವರ ಅಭಿಪ್ರಾಯ ಸ್ಪಷ್ಟ ಖಚಿತ. ಅವರ ಭಾಷೆ ತುಂಬ ಸರಳವಾದಂಥದ್ದು. ಪಾರಿಭಾಷಿಕ ಶಬ್ದಗಳನ್ನು ಗೊಂದಲಕ್ಕೆಡೆ ಇಲ್ಲದಂತೆ ಖಚಿತವಾದ ಅರ್ಥದಲ್ಲಿ ಅವರು ಬಳಸ್ತಾರೆ. ಅವರ ಸಾಹಿತ್ಯ ವಿಮರ್ಶೆಗೆ ಸೃಜನಾತ್ಮಕ ಒಳನೋಟವನ್ನು ನಾವು ಕಾಣ್ತಾ ಹೋಗ್ತೀವಿ. ಭಾರತೀಯ ಮತ್ತು ಕನ್ನಡ ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯಗಳನ್ನು ಆಳವಾಗಿ ಇವರು ಅಭ್ಯಾಸ ಮಾಡಿದ್ದಾರೆ. ಭಾರತೀಯ ಕಾವ್ಯ ಮೀಮಾಂಸೆ ಆಳವಾದ ಅಧ್ಯಯನವನ್ನು ಮಾಡಿರೋದ್ರಿಂದನೇ ಮೀಮಾಂಸೆಯನ್ನು ಕುರಿತಂತಹ ಕಾವ್ಯಾರ್ಥ ಚಿಂತನ ಕೃತಿಯನ್ನು ನಾವು ಅದ್ಭುತವಾಗಿ ಬರೆದಿರೋದನ್ನು ನೋಡೋದಕ್ಕೆ ಸಾಧ್ಯ ಇದೆ. ಮತ್ತು ಇವರು ಕೇವಲ ಭಾರತೀಯ ಕಾವ್ಯ ಮೀಮಾಂಸೆ, ಕನ್ನಡ ಕಾವ್ಯ ಮೀಮಾಂಸೆಗಳನ್ನೇ ಅಧ್ಯಯನ ಮಾಡಲಿಲ್ಲ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೂ ಕೂಡ ತಮ್ಮ ಮನಸ್ಸನ್ನು ಮುಕ್ತವಾಗಿ ತೆರೆದಿಟ್ಕೊಂಡಿದ್ರು. ಇವರ ವಿಮರ್ಶೆಗೆ ಅಪೂರ್ವ ಸಮಗ್ರತೆ ಇದೆ. ಆ ಅಪೂರ್ವ ಸಮಗ್ರತೆ ಅವರ ವಿಮರ್ಶಾ ಕೃತಿಗಳನ್ನು ಓದಿದಾಗ ತಿಳಿಯುತ್ತೆ. ವಿಮರ್ಶೆಯ ಪೂರ್ವ ಪಶ್ಚಿಮ ಈ ಕೃತಿಯನ್ನ ಓದಿದಾಗ ನಾವು ವಿಮರ್ಶೆ ಯಾವ್ಯಾವ ರೀತಿಯಲ್ಲಿ ಮಾಡಬಹುದು ಮತ್ತು ಈ ವಿಮರ್ಶೆ ಬೇರೆ ಬೇರೆ ಕೃತಿಗಳನ್ನು ಯಾವ ದೃಷ್ಟಿಕೋನದಿಂದ ವಿಮರ್ಶೆ ಮಾಡಬೇಕು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು. ಒಬ್ಬ ವಿಮರ್ಶಕನಾಗಬೇಕು ಅಂತ ಬಯಸುವಂತಹ ಬರಹಗಾರ ವಿಮರ್ಶೆಯ ಪೂರ್ವ ಪಶ್ಚಿಮ ಕೃತಿಯನ್ನು ಓದಿದ್ರೆ ಅವನಿಗೆ ಅದು ವಿಮರ್ಶಾ ಕೃತಿಗಳನ್ನು ಬರೆಯೋದಿಕ್ಕೆ ಒಂದು ಪ್ರಾರಂಭಿಕ ಜ್ಞಾನವನ್ನು ಸ್ಪಷ್ಟವಾಗಿ ಕೊಡುತ್ತೆ.
ಇವರು ವಿಮರ್ಶೆಯನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾರೆ ಅಂದರೆ, ಪರಂಪರೆ ಸ್ವಂತಿಕೆಗಳ ತಿಳುವಳಿಕೆ, ಪರಂಪರೆ ಮತ್ತು ಸ್ವಂತಿಕೆ, ಹಿಂದಿಂದ ಬಂದಿರುವಂಥ ಪರಂಪರೆಗಳ ಬಗ್ಗೆನೂ ಇವರಿಗೆ ಜ್ಞಾನ ಇದೆ ಮತ್ತು ಸ್ವಂತವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು. ನಾಲ್ಕೇ ಪಂಕ್ತಿಗಳನ್ನು ವಿಮರ್ಶೆ ಬರಿಬೇಕಾದ್ರೆ ನಾಲ್ಕೇ ಪಂಕ್ತಿ ಬರೆದ್ರೂ ಸಹಿತ ಅದರ ಹಿಂದೆ ಸಾಹಿತ್ಯದ ಸ್ವರೂಪ ಸಾರ್ಥಕ್ಯಗಳನ್ನು ಕುರಿತಂತಹ ಗ್ರಹಿಕೆ ಇರಬೇಕು. ವಿಮರ್ಶೆಯ ಹಿಂದೆ ಇರುವಂತಹ ಆಯಾ ಸಾಹಿತ್ಯದ ಸಮಗ್ರ ಸ್ವರೂಪದ ಅರಿವು ಇರಬೇಕು. ಇಲ್ಲದೆ ಹೋದರೆ ವಿಮರ್ಶೆ ಅಪೂರ್ಣವಾಗಿರುತ್ತೆ. ಈ ಎಲ್ಲವುಗಳನ್ನು ಹೊಂದಿರಬೇಕು. ಯಾವ ಸಮಸ್ಯೆಯನ್ನು ಸರಳಗೊಳಿಸದೆ, ಅನವಶ್ಯಕವಾಗಿ ಜಟಿಲ ಕೂಡ ಗೊಳಿಸದೆ ಬರೆಯುವ ಸ್ಪಷ್ಟ ಚಿಂತನೆಯ ವಿಶಿಷ್ಟವಾದಂತಹ ನಿರೂಪಣೆಯನ್ನು ವಿಮರ್ಶಕ ಹೊಂದಿರಬೇಕು. ಇಂತಹ ಒಂದು ಗುಣವನ್ನು ಹೊಂದಿದ್ದು ವಿಮರ್ಶೆಯನ್ನು ಮಾಡಬೇಕು ಅಂತ ಜಿ ಎಸ್ ಶಿವರುದ್ರಪ್ಪನವರು ಹೇಳುವಂಥದ್ದು. ಅವರ ವಿಮರ್ಶೆಗಳು ಅದಕ್ಕೆ ಉದಾಹರಣೆಯಾಗೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಅವರ ಇನ್ನಷ್ಟು ವಿಮರ್ಶಾ ಕೃತಿಗಳೆಂದರೆ ಹೊಸಗನ್ನಡ ಕವಿತೆಗಳಲ್ಲಿ ಕಾವ್ಯ ಚಿಂತನ, ಕುವೆಂಪು ಪುನರಾವಲೋಕನ, ಸಮಗ್ರ ಗದ್ಯ ಭಾಗ 1, 2, 3, ಬೆಡಗು, ನವೋದಯ, ಕುವೆಂಪು ಒಂದು ಪುನರ್ ವಿಮರ್ಶೆ, ಕರ್ನಾಟಕ ಸರ್ಕಾರಕ್ಕೆ ಕುವೆಂಪು ಮೇಲೆ ಜೀವಚರಿತ್ರೆಯ ಕೆಲಸ, ಇವಿಷ್ಟನ್ನು ಅವರು ಬರೆದಂತಹ ವಿಮರ್ಶಾ ಮತ್ತು ಮೀಮಾಂಸಾ ಕೃತಿಗಳು ಅಂತ ಹೇಳ್ಬೋದು. ಇನ್ನು ಅವರು ಬರೆದಂತಹ ಪ್ರವಾಸ ಕಥನಗಳು, ಮಾಸ್ಕೋದಲ್ಲಿ 22 ದಿನ ಅನ್ನುವಂತಹ ಕೃತಿ, ಇಂಗ್ಲೆಂಡಿನಲ್ಲಿ ಚತುರ್ಮಾಸ, ಅಮೆರಿಕಾದಲ್ಲಿ ಕನ್ನಡಿಗ, ಗಂಗೆಯ ಶಿಖರಗಳಲ್ಲಿ. ಈ ಗಂಗೆ, ಮಾಸ್ಕೋ, ಇಂಗ್ಲೆಂಡ್, ಅಮೆರಿಕಾ ಇವು ವಿದೇಶಿ ಪ್ರವಾಸ ಕಥನಗಳಾಗಿರ್ಬೋದು. ಆದರೆ ಗಂಗೆಯ ಶಿಖರಗಳಲ್ಲಿ ಇಲ್ಲಿ ಇರುವಂತಹ 4 ಧಾಮಗಳು ಅಂತ ಹೇಳ್ತಾರೆ. ಅಂಥ ಕಡೆ ಹೋಗಿ ಗಂಗಾ ಪೂಜೆ ನಡೆಯುವಂತಹ ಸಂದರ್ಭವನ್ನು ನೋಡಿ ಇವರು ಬರೆದಿರುವಂಥದ್ದು, ಅದನ್ನು ವರ್ಣಿಸಿರುವ ರೀತಿ ನಿಜಕ್ಕೂ ಶ್ಲಾಘನೀಯ. ಅದನ್ನು ಓದಬೇಕಾದ್ರೆ ಸ್ವತಃ ಅಲ್ಲಿ ನಿಂತು ವೀಕ್ಷಿಸ್ತಾ ಇದ್ದೀವಿ ಅನ್ನುವಂತಹ ಭಾವನೆ ಬರುತ್ತೆ. ಕೇವಲ ದೀಪಗಳನ್ನು ನದಿಯಲ್ಲಿ ಬಿಡುವಂಥದ್ದೇ ಇರಲಿ, ಆ ದೀಪಗಳು ಹರಿತಾ ಹೋಗಿ ಆ ಸುಳಿಯಲ್ಲಿ ನೀರಿನ ಸಣ್ಣ ಸಣ್ಣ ತಿರುವುಗಳಲ್ಲಿ ಸಿಲುಕಿ ಅವು ಮಗುಚಿ ಬೀಳುವಂಥದ್ದು, ಪ್ರತಿಯೊಂದು ಸಣ್ಣ ಅಂಶವನ್ನು ಸಹಿತ ಗ್ರಹಿಸಿ ಇವರು ಅದರಲ್ಲಿ ದಾಖಲಿಸಿ ನಮಗೆ ಕೊಡ್ತಾ ಹೋಗ್ತಾರೆ. ಅಂಥ ಒಂದು ರಚನಾಕಾರ ಪ್ರವಾಸ ಮಾಡಿದ ಅನುಭವವನ್ನು ಕೊಡುವಂತಹ ಪ್ರವಾಸ ಕಥನಗಳನ್ನು ಇವರು ಬರೆದಿದ್ದಾರೆ. ಇವರು ಬರೆದಂತಹ ಜೀವನ ಚರಿತ್ರೆ ಅಂದರೆ ಕರ್ಮಯೋಗಿ ಸಿದ್ಧರಾಮನ ಜೀವನ ಚರಿತ್ರೆ. ಇನ್ನು ಇವರ ಸಾಹಿತ್ಯ ರಚನೆಗೆ ಸಂದಂತಹ ಪ್ರಶಸ್ತಿ ಪುರಸ್ಕಾರಗಳು ಅಂದರೆ 1974ರಲ್ಲಿ ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಬಂದಿದೆ. ಇದು ಮಾಸ್ಕೋದಲ್ಲಿ 22 ದಿನ ಪ್ರವಾಸ ಕಥನಕ್ಕೆ ಕೊಟ್ಟಂತಹ ಪ್ರಶಸ್ತಿಯಾಗಿದೆ. 1984ರಲ್ಲಿ ಕಾವ್ಯಾರ್ಥ ಚಿಂತನ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ. ಇವರು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. 1997ರಲ್ಲಿ ಪ್ರೊಫೆಸರ್ ಭೂಸ್ನೂರು ಮಠ ಪ್ರಶಸ್ತಿ ಮತ್ತು ಗೊರೂರು ಪ್ರಶಸ್ತಿ ದೊರೆತಿದೆ. 1998ರಲ್ಲಿ ಪಂಪ ಪ್ರಶಸ್ತಿ, 2000ರಲ್ಲಿ ಮಾಸ್ತಿ ಪ್ರಶಸ್ತಿ, 2001ರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಗೌರವ, ಇವರು ಗೌರವ ಡಾಕ್ಟರೇಟ್, 2010ರಲ್ಲಿ ನೃಪತುಂಗ ಪ್ರಶಸ್ತಿ, 2007ರಲ್ಲಿ ರಾಷ್ಟ್ರಕವಿ ಎಂಬ ಅಭಿವಂದನೆಗೆ ಪಾತ್ರರಾದರು. ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ, ಎರಡನೆಯವರು ಕುವೆಂಪು. ಕುವೆಂಪು ಅವರ ನಂತರ ಇವರಿಗೆ ರಾಷ್ಟ್ರಕವಿ ಗೌರವ ಇವರಿಗೆ ದೊರೆತು ರಾಷ್ಟ್ರಕವಿ ಗೌರವವನ್ನು ಪಡೆದಂತಹ ಕವಿ ಇವರಾಗಿದ್ರು. ಇವೆಲ್ಲವೂ ಅವರ ಸಾಹಿತ್ಯ ರಚನೆ, ಅವರ ಸಾಹಿತ್ಯ ಸಾಧನೆಗೆ ದೊರೆತಂತಹ ಪ್ರಶಸ್ತಿ ಪುರಸ್ಕಾರಗಳಾಗಿವೆ. ಹಾಗೆ ಅವರು ಕೊಟ್ಟಂತಹ ಸಾಹಿತ್ಯ ಕಾಣಿಕೆಗೆ ಪ್ರಶಸ್ತಿಗಳೇ ಮಾನದಂಡಗಳಲ್ಲ, ಅವರ ಸಾಹಿತ್ಯ ರಚನೆ ಪ್ರಶಸ್ತಿಗಳನ್ನು ಮೀರಿ ನಿಲ್ಲುವಂಥದ್ದಾಗಿದೆ. ಒಟ್ಟಿನಲ್ಲಿ ಹೇಳೋದಾದರೆ
ಜಿ ಎಸ್ ಶಿವರುದ್ರಪ್ಪನವರು ನಮ್ಮ ಕನ್ನಡ ಸಾಹಿತ್ಯದ ಒಬ್ಬ ಮೇರು ಕವಿ. ಇವರು ನಮ್ಮ ಸಾಹಿತ್ಯಕ್ಕೆ ಕವನಗಳ ರೂಪದಲ್ಲಿ ಆಗಿರಲಿ, ವಿಮರ್ಶೆಯ ರೂಪದಲ್ಲಿ ಆಗಿರಲಿ, ನೀಡಿರುವಂತಹ ಕೊಡುಗೆ ಅಪಾರವಾಗಿದೆ. ಒಂದು ಸಾಹಿತ್ಯದಿಂದ, ಹೇಗೆ ಬೇರೆ ಕವಿಗಳ ಸಾಹಿತ್ಯದಿಂದ ನಮ್ಮ ಸಮಾಜದಲ್ಲಿ ಬದಲಾವಣೆಗಳು ಬಂದಿದೆಯೋ, ಹಾಗೆ ಇವರ ಸಾಹಿತ್ಯವೂ ಕೂಡ ನಮ್ಮ ಸಮಾಜದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದು, ಹೊಸತನವನ್ನು ತಂದು, ಅಂಥ ಒಂದು ಹೊಸತನವನ್ನು ತಂದಂತಹ ಒಬ್ಬ ಅತ್ಯುತ್ತಮ ಕವಿ ಜಿ ಎಸ್ ಶಿವರುದ್ರಪ್ಪನವರು. ಈ ನಾವು ಇವರು ಬರೆದಂತಹ ನನ್ನ ಹಣತೆ ಅನ್ನುವಂತಹ ಕವನವನ್ನು ಈ ವರ್ಷ ಅಧ್ಯಯನ ಮಾಡ್ತಾ ಇದ್ದೀವಿ. ಇವರು ಬರೆದಂತಹ ಕವನಗಳಲ್ಲಿ ಹಣತೆ ಮತ್ತು ನನ್ನ ಹಣತೆ ಎರಡಿದೆ. ಮತ್ತು ಹಣತೆ ಕವಿ ಅಂತಲೇ ಇವರನ್ನ ಕರಿತೀವಿ ನಾವು. ದೀಪ ಅಥವಾ ಹಣತೆಗಳು ಇವರ ಸಾಹಿತ್ಯದಲ್ಲಿ ಹೆಚ್ಚಾಗಿ ಪದಗಳು ಮತ್ತು ಆ ಒಂದು ಪ್ರತಿಭೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಅಂಥ ಬರವಣಿಗೆ ಇವ್ರದ್ದಾಗಿದೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.